Garuda Express, an international courier service. ಮಚ್ಚೆಯಲ್ಲಿ ಅಡಗಿದೆಯಂತೆ ಅವರವರ ಭವಿಷ್ಯ, ಅದೇನು ಅಂತ ನೋಡೋಣ ಈ ವಿಡಿಯೋದಲ್ಲಿ. ದೇಹದಲ್ಲಿ ಒಂದು ಮಚ್ಚೆ ಇಲ್ಲದಿರುವವರು ತುಂಬಾ ಕಡಿಮೆ, ಕನಿಷ್ಠ ಒಂದು ಮಚ್ಚೆ ಆದರೂ ಇದ್ದೇ ಇರುತ್ತೆ. ಈ ಮಚ್ಚೆಗಳ ಆಧಾರದ ಮೇಲೆ ಅವರವರ ಭವಿಷ್ಯ ಹಾಗೂ ಗುಣ ಹೇಳುವುದನ್ನ ನಾವು ಕೇಳಿರ್ತೀವಿ. ಮೂಗಿನ ಮೇಲೆ ಮಚ್ಚೆ ಇದ್ರೆ ಮುಂಗೋಪಿ ಅಂತ, ನಾಲ್ಗೆಯಲ್ಲಿ ಮಚ್ಚೆ ಇದ್ರೆ ಅವ್ರು ಏನ್ ಹೇಳಿದ್ರು ಅದು ನಿಜವಾಗುತ್ತೆ ಅಂತ ನಂಬಿಕೆಗಳು ನಮ್ಮಲ್ಲಿ ಇನ್ನೂ ಇವೆ. ಮಚ್ಚೆ ಸ್ವಾಭಾವಿಕವಾಗಿ ಬಂದಂತಹದ್ದು. ಕೆಲವರಿಗೆ ಮಚ್ಚೆ ಚಿಕ್ಕ ಚುಕ್ಕೆ ಆಗಿ ಕಂಡ್ರೆ ಮತ್ತೆ ಕೆಲವರಿಗೆ ಅಂಗೈ ಅಗಲದಲ್ಲಿ ಇರುತ್ತೆ. ಜ್ಯೋತಿಷ್ಯದಲ್ಲಿ ಮಚ್ಚೆ ಶಾಸ್ತ್ರ ಕೂಡ ಇದೆ. ಅಂದ್ರೆ ಮಚ್ಚೆ ನೋಡಿ ಭವಿಷ್ಯ ಹೇಳುವುದು, ಅದರಲ್ಲೂ ಮಚ್ಚೆ ನಮ್ಮ ದೇಹದ ಯಾವ ಭಾಗದಲ್ಲಿ ಅದು ಇದ್ರೆ ಅದರ ಮೇಲೆ ಭವಿಷ್ಯ ಹೇಳಲಾಗುತ್ತೆ. ಇನ್ನು ದೇಹದಲ್ಲಿರುವ ಮಚ್ಚೆ ಭವಿಷ್ಯದ ಬಗ್ಗೆ ಏನ್ ಹೇಳುತ್ತದೆ ಅನ್ನೋದನ್ನ ನೋಡೋಣ. ಮಚ್ಚೆ ನೆತ್ತಿಯ ಮೇಲೆ ಬಲಭಾಗದಲ್ಲಿದ್ರೆ ಅದೃಷ್ಟ ಲಕ್ಷ್ಮಿ ಅವರಿಗೆ ಒಲ್ದಿರುತ್ತಾಳೆ ಎನ್ನುತ್ತಾರೆ ಮಚ್ಚಾ ಶಾಸ್ತ್ರಜ್ಞರು. ಇನ್ನು ನೆತ್ತಿಯ ಎಡಭಾಗದಲ್ಲಿ ಇದ್ರೆ ಅದು ಅವರಿಗೆ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನ ತರುತ್ತದೆ ಎಂದು ಹೇಳುತ್ತಾರೆ. ಇನ್ನು ಮಚ್ಚೆ ನಡು ನೆತ್ತಿಯಲ್ಲಿದ್ರೆ ಅವರು ಪ್ರಸಿದ್ಧ ವ್ಯಕ್ತಿಯಾಗುತ್ತಾರಂತೆ, ಅಷ್ಟೇ ಅಲ್ಲದೆ ಐಶ್ವರ್ಯವಂತರು ಕೂಡ ಆಗುತ್ತಾರಂತೆ. ಇನ್ನು ಗಲ್ಲದಲ್ಲಿ ಮಚ್ಚೆ ಇದ್ದವರು ವೈವಾಹಿಕ ಜೀವನ ಅಷ್ಟೇನು ಚೆನ್ನಾಗಿರೋದಿಲ್ಲ ಅಂತ ಕೂಡ ಅಂತಾರೆ. ಮಚ್ಚೆ ಬಲಗಣ್ಣಿನ ಮೇಲ್ಭಾಗದಲ್ಲಿದ್ರೆ ಅವರ ಸಂಗಾತಿ ಅವರನ್ನ ತುಂಬಾ ಪ್ರೀತಿಸುತ್ತಾರಂತೆ. ಇನ್ನು ಮಚ್ಚೆ ಎಡಕಣ್ಣಿನ ಮೇಲ್ಭಾಗದಲ್ಲಿದ್ರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ಎದುರಿಸಬೇಕಾಗುತ್ತದೆ ಅಂತ ಕೂಡ ಹೇಳ್ತಾರೆ. ಇನ್ನು ಕೆನ್ನೆಯಲ್ಲಿ ಇದ್ರೆ ಮಚ್ಚೆ, ಅದು ಬಲ ಕೆನ್ನೆ ಮೇಲೆ ಇದ್ರೆ ಅದೃಷ್ಟ ಲಕ್ಷ್ಮಿ ಒಳಿಯುತ್ತಾಳೆ ಎಂದು ಕೂಡ ಹೇಳ್ತಾರೆ. ಅದೇ ಎಡ ಗಲ್ಲದ ಮೇಲೆ ಅಥವಾ ಕೆನ್ನೆ ಮೇಲೆ ಇದ್ರೆ ಅದು ಕಷ್ಟ ತರುತ್ತೆ ಅಂತ ಕೂಡ ಹೇಳ್ತಾರೆ. ತುಟಿಯಲ್ಲಿ ಮಚ್ಚೆ ಇದ್ರೆ ತುಟಿಯ ಮಚ್ಚೆ ಇದ್ದವರಿಗೆ ಸ್ವಲ್ಪ ಲೈಂಗಿಕ ಆಸಕ್ತಿ ಇರುತ್ತದೆ ಅಂತ ಕೂಡ ಹೇಳ್ತಾರೆ. ಇನ್ನು ಕಿವಿಯ ಮೇಲೆ ಮಚ್ಚೆ ಇದ್ರೆ ಕಿವಿಯ ಮೇಲೆ ಮಚ್ಚೆ ಇರುವವರು ಆಯುಷ್ಯ ಕಡಿಮೆ ಅಂತ ಮಚ್ಚಾ ಶಾಸ್ತ್ರಜ್ಞರು ಹೇಳ್ತಾರೆ. ಕತ್ತಿನಲ್ಲಿ ಮಚ್ಚೆ ಇದ್ರೆ ವೈಭೋಗದ ಜೀವನ ಶೈಲಿ ನಡೆಸುತ್ತಾರೆ ಹಾಗೂ ದೀರ್ಘಾಯುಷ್ಯವನ್ನ ಹೊಂದಿರುತ್ತಾರೆ. ಕೈಯಲ್ಲಿ ಮಚ್ಚೆ, ಅದು ಬಲಗೈಯಲ್ಲಿ ಮಚ್ಚೆ ಇರುವವರು ತುಂಬಾ ಧೈರ್ಯಶಾಲಿಗಳಾಗಿರ್ತಾರೆ. ಎಡಗೈಯಲ್ಲಿ ಮಚ್ಚೆ ಇರುವವರಿಗೆ ಪುತ್ರ ಭಾಗ್ಯವಿದೆ ಎನ್ನಲಾಗುತ್ತೆ. ಇನ್ನು ಮೂಗಿನ ಮೇಲೆ ಮಚ್ಚೆ ಇರುವವರು ತಮ್ಮ ಜೀವನದ ಹೆಚ್ಚಿನ ಪಾಲನ್ನ ಪ್ರಯಾಣದಲ್ಲಿ ಕಳೆಯುತ್ತಾರೆ, ಹೊಸ ಹೊಸ ಸ್ಥಳಗಳನ್ನ ನೋಡ್ತಾರೆ ಎಂದು ಕೂಡ ಹೇಳಲಾಗ್ತಾ ಇದೆ. ಇನ್ನು ಕಾಲಿನಲ್ಲಿ ಮಚ್ಚೆ ಇದ್ರೆ ಅವರು ತುಂಬಾನೇ ಪ್ರಯಾಣವನ್ನ ಮಾಡಿ ಜೀವನವನ್ನ ಸಾಗಿಸ್ತಾರೆ ಅಂತ ಕೂಡ ಹೇಳ್ತಾರೆ. ಮಚ್ಚೆ ಕಣ್ಣು ರೆಪ್ಪೆಗಳ ನಡುವೆ ಇದ್ರೆ ಕಣ್ಣು ರೆಪ್ಪೆಗಳ ನಡುವೆ ಇರುವ ಇವರು ವಿದೇಶಕ್ಕೆ ಹೋಗುವ ಯೋಗವಿದೆ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಸೊಂಟದ ಮೇಲೆ ಮಚ್ಚೆ ಇದ್ರೆ ಅವರು ಐಶ್ವರ್ಯವಂತರಾಗ್ತಾರಂತೆ. ಬೆನ್ನಿನಲ್ಲಿ ಇದ್ರೆ ಅವರು ಇತರರನ್ನ ಅವಲಂಬಿಸಿರುತ್ತಾರೆ. ಅಷ್ಟೇ ಅಲ್ಲದೆ ಹಿಂದಿನಿಂದ ಇವರ ಬಗ್ಗೆ ಕೆಟ್ಟನಾಗಿ ಮಾತನಾಡಿಕೊಳ್ಳುವ ಜನ ಕೂಡ ಇರ್ತಾರಂತೆ. ಇನ್ನು ಎಡಭಾಗದ ತೋಳಿನಲ್ಲಿ ಮಚ್ಚೆ ಇದ್ರೆ ಅವರು ಅಂಜಿಕೆಯ ಸ್ವಭಾವದವರಾಗಿರುತ್ತಾರೆ ಅಂತ ಕೂಡ ಹೇಳ್ತಾರೆ. ಬಲ ತೋಳಿನಲ್ಲಿ ಮಚ್ಚೆ ಇದ್ರೆ ಅವರು ಧೈರ್ಯಶಾಲಿಗಳು ಹಾಗೂ ಸಾಧಿಸುವ ಛಲ ಇರುವವರು ಅಂತ ಕೂಡ ಹೇಳ್ತಾರೆ. ಹೀಗೆ ಶರೀರದ ಅಥವಾ ಮುಖದ ಮೇಲೆ ಎಲ್ಲಿ ಮಚ್ಚೆ ಇದ್ರೆ ಏನಾಗುತ್ತೆ ಅನ್ನೋದನ್ನ ಈ ಮಚ್ಚಾಶಾಸ್ತ್ರದಲ್ಲಿ ಇದೆ ಅಂತ ಕೂಡ ಕೆಲವರ ಹೇಳಿಕೆ ಆಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.